ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ, 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಇನ್ನು ಮದುವೆ ಆಗಿಲ್ವಾ? ಮದುವೆ ಆಗಿಲ್ಲ ಅಂದ್ರೆ ಒಳಗ ಹುಡುಗಿ ಫೋಟೋ ಅದೇ ನೋಟ್ ಸೆಟ್ ಮಾಡ್ಕೊಳ್ಳಿ, ಮದುವೆ ಮಾಡಿಸ್ಬಿಡ್ತೀನಿ. ಇರೋ ಅಭ್ಯಂತಿ ಕಾಟನೆ ತಡ್ಕೊಳಕ್ ಆಗ್ತಿಲ್ಲ, ಮದುವೆ ಅಂತ ಮದುವೆ. ಮೇಡಮ್ ಏನಿಲ್ಲ ಮೇಡಮ್. ಮೇಡಮ್ ಬಾಕ್ಸ್ ಅಲ್ಲಿ ಏನೋ ಗಮ ಗಮ ಅಂತ ಐತೆ, ಏನೋ ಇರಬೇಕು ಮೇಡಮ್. ಕೊಡ್ರಿ ಇಲ್ಲಿ. ಅದು ನಾನು ದಿನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಹೆಂಡ್ರು ಊಟ ಮಾಡ್ಕೊಟ್ ಕಳಿಸ್ತಾಳೆ ಮೇಡಮ್ ನೋರೇ. ದಿನ ಹಿಂಗೆ ಊಟ ತರಬೇಕು ಓಕೆನಾ? ಹಾ ಮೇಡಮ್ ನೋರೆ, ನಾನು ಬ್ರೋಕರ್, ಕ್ಯಾಟ್ರಿಂಗ್ ಕೆಲಸ ಮಾಡುವಂತ ಹೇಳ್ತಾ ಇದ್ರಲ್ಲ ಮೇಡಮ್ ನೋರೆ. ಊಟ ತರ್ಲಿಲ್ಲ ಅಂತ ಇಟ್ಕೊಳ್ಳಿ, 3 ಚೈನ್ ಕದ್ದಿರೋ ಕಳ್ಳ ಸಿಕ್ಕಿಲ್ಲ, ಅದೇ ಕೇಸಲ್ಲಿ ನಿಮ್ಮನ್ನ ಫಿಟ್ ಮಾಡ್ಬಿಡ್ತೀನಿ. ಮೇಡಮ್ ನೋರೆ, ಯಾವನ್ ಊಟ ತರಲ್ಲ ಅಂದವನು, ನಾಳೆಯಿಂದ ನಿಮಗೆ ಊಟ ಫಿಕ್ಸ್. ಸರಿ ಸರಿ ಹೊರಡಿ ಅಣ್ಣ, ಬ್ಯಾಕ್ ಕೊಡೋಣ. ತಗಳಪ್ಪ ಊಟ ತರದ್ ಮರಿಬೇಡ. ಅಯ್ಯೋ ಅಮ್ಮ, ಆಗಲ್ಲ, ನನ್ನಿಂದ ಆಗಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಿಮ್ ಕೈ ಮುಗಿತೀನಿ. ಹೊಟ್ಟೆಲ್ಲ ತೊಳಸ್ದಂಗ ಆಗ್ತೈತೆ ಕಂಡ್ರು ಸಾಹೇಬ್ರೆ. ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಗುಲಾಬಿ ಬೇಕಾ ಬೇಡ್ವಾ? ಬೇಕಪ್ಪ, ಅದಕ್ಕೆ ತಾನೇ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು. ಕಂಟಿನ್ಯೂ ಕಂಟಿನ್ಯೂ. ಅಯ್ಯೋ ಕರಿಯೋ ನಿಮ್ ಬಾಸ್ ನಾ. ಏ ಅಖಿಲ್ ಅಖಿಲ್ ಅಖಿಲ್, ಏನು ನಿಮ್ ಬಾಸ್ ನಿಸ್ತಿನ ಪವರ್? ಏ ಅಖಿಲ್ ಅಖಿಲ್, ಗುಲಾಬಿ ಬೇಕಾ ಬೇಡವಾ? ಅಖಿಲ್ ಫ್ಲಾಟ್ ಗುಲಾಬಿನೂ ಬೇಡ. ಅಯ್ಯೋ ನನಗ್ ಬುದ್ಧಿ ಇಲ್ಲ, ನಿಮ್ ಮಾತ್ ಕೇಳ್ಕೊಂಡು ಇಲ್ಲಿವರೆಗೂ ಓಡ್ಕೊಂಡ್ ಬಂದೆ. ನೋಡಿ ನನ್ ಗಂಡ ಕೆಲ್ಸಕ್ಕೆ ಹೋಗಿರೋದು, ಬಾಯ್. ಏನು ಅಖಿಲ್ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡೋ ತರ ಕಾಣ್ತಾ ಇತ್ತು. ಕಮರ್, ನಾನು ಇವಾಗ್ಲೇ ಕೋಪದಲ್ಲಿ ಬೆಂಕಿ ತರ ಉರಿತಾ ಇದೀನಿ, ಆ ಬೆಂಕಿಗೆ ತುಪ್ಪ ಸುರಿಬೇಡಿ ನೀವು. ನಾನ್ ಯಾಕೆ ನಿಮ್ನ ಉರ್ಸ್ಲಿ? ಏನಾಯ್ತು, ಏನಕ್ಕೆ ಕೋಪ ಅಂತ ಕೇಳ್ದೆ ಅಷ್ಟೇ. ಸಮರ್ಥ್, ಆ ಅಖಿಲ್ಗೆ ಸಂಸ್ಕಾರ ಅನ್ನೋದೇ ಇಲ್ಲ. ಏನೋ ಪರಿಚಯದವರು ಅಂತ ಮಾತಾಡ್ಸಿದ್ರೆ ಮೈಕೈ ಮುಟ್ಟೆಲ್ಲ ಮಾತಾಡಿಸ್ತಾನೆ. ತಪ್ಪು ನಿಮ್ದೆ ಗುಲಾಬಿ. ಏನ್ರಿ ಹೇಳ್ತಿದ್ದೀರಾ, ನಾನೇನ್ ತಪ್ಪು ಮಾಡಿದೆ? ನನ್ ಮಾತ್ ಕೇಳ್ದೆ ಹೋದ್ರಲ್ಲ, ಅದೇ ನೀವ್ ಮಾಡಿತ್ತ. ಏನು ನಿಮ್ ಮಾತ್ ಕೇಳ್ಕೊಂಡು ಒಂದ್ ಕೊಟ್ಟಿರೋ ಸೀರ್ನ ಉಟ್ಕೊಂಡ್ ಹೋಗ್ಬೇಕಿತ್ತ? ಹಾಗೇನಾದ್ರೂ ನಾನ್ ಮಾಡಿದಿದ್ರೆ ಅವ್ನ್ ಹಿನ್ನೆ ಹೇಗ್ ಆಡ್ತಿದ್ನೋ ಕಡವ. ಈಗಾಗಿದ್ದು ಅದೇ, ನೀವ್ ಒಂದೇ ಒಂದ್ಸಲ ಅವ್ನ್ ಕೊಟ್ಟಿದ್ ಗಿಫ್ಟ್ನ ತೆಗೆದ್ ನೋಡ್ಬೇಕಾಗಿತ್ತು. ಅವ್ನ್ ಕೊಟ್ಟಿರೋ ಸೀರೆ ನೀವ್ ಉಟ್ಕೊಂಡಿರೋ ಸೀರೆ ಎರಡು ಒಂದೇ. ಹೌದಾ? ಅದಕ್ಕೆ ಆ ಇಡಿಯಟ್ ಆತರ ಆಡ್ತಿದ್ದ ಅನ್ಸುತ್ತೆ. ಮೋಸ್ಟ್ಲಿ ನೀವ್ ಅವ್ನ್ಗೆ ಬಿದ್ದಿದ್ದೀರಾ ಅನ್ಕೊಂಡ್ಬಿಟ್ಟಿರ್ತಾನೆ. ಏನ್ ಮಾತಾಡ್ತಿದ್ರ ಸಮರ್, ಅದೆಲ್ಲ ಸಾಧನೆ ಇಲ್ಲ. ಆದ್ರೂ ಅವನ ರೀತಿ ಮಾತಾಡ್ಬಾರ್ದಿತ್ತು. ಏರಿಯಾದಲ್ಲಿ ನೋಡ್ದಾರಲ್ಲ, ಏನ್ ಅನ್ಕೋತಾರೆ ಹೇಳಿ? ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಳಲ್ವಾ? ಖಂಡಿತವಾಗ್ಲು ತಿಳ್ಕೊಂತಾರೆ. ಹಲೋ, ನಿಮ್ ಕಲ್ಲೆಲ್ಲ ಹೊಡೆದ್ ನಾನೇ. ರೀ ಅನ್ಕೊಂಡವ್ರೆ,
ನಿಮ್ ಗಂಡನೇ ಒಪ್ಪಿಕೊಂಡಿದ್ದಾರೆ ಕಲ್ಲೊಡ್ದಿ ದಿವ್ರೆ ಅಂತ. ಬಾಯಿ ಮುಚ್ಕೊಳ್ಳಿ ಇವಾಗ ಇಲ್ಲಿಂದ ಎದ್ದು ಹೋಗಿಲ್ಲ ಅಂದ್ರೆ ದೊಡ್ಡ ಕಲ್ ತಂದು ತಲೆ ಮೇಲೆ ಹಾಕ್ಬಿಡ್ತೀನಿ ಅಷ್ಟೇ. ಅವ ಒಂದ್ಸತಿ ಫಿಕ್ಸ್ ಆಗ್ಬಿಟ್ರೆ ಅವಳು ಮತ್ತೆ ಅವಳೇ ಕೇಳಲ್ಲ, ಸುಮ್ಮನೆ ಹೋಗ್ಬಿಟ್ಟು ಸರಿ, ಇಲ್ಲ ಅಂದ್ರೆ ಕಲ್ ತೆಗೆದು ತಲೆ ಮೇಲೆ ಎತ್ತಾಕ್ ಬಿಡ್ತಾಳೆ. ಆಹಾ ಚೆನ್ನಾಗವಳೆ.